ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಆರ್ ಕೆ ಕೆಂಬಾವಿ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಸರ್ಕಾರದ ಕಡೆಯಿಂದ 195 ತಾಲೂಕುಗಳಲ್ಲಿ ಬರ ಅಂತ ಘೋಷಣೆ ಮಾಡಿದ್ದು. ಹಾಗಾದರೆ ಈ ಒಂದು ವಿಡಿಯೋದಲ್ಲಿ ಬರ ತಾಲೂಕುಗಳು ಯಾವ, ಸೊ ಜಿಲ್ಲೆವಾರು ಬರ ತಾಲೂಕುಗಳನ್ನ ಪಟ್ಟಿ ಬಿಡುಗಡೆ ಮಾಡಿದ್ದಾರೆ. ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ 161 ಬರ ಪೀಡಿತ ತಾಲೂಕುಗಳು ಯಾವ್ಯಾವು ಎಂಬುದರ ಬಗ್ಗೆ ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾದರೆ ಬನ್ನಿ ವಿಡಿಯೋನ ಶುರು ಮಾಡೋಣ. ವಿಡಿಯೋನ ಶುರು ಮಾಡೋಕ್ಕಿಂತ ಮುಂಚೆ ತಾವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಪ್ಪ ಅಂತಂದ್ರೆ ಕೆಳಗಡೆ ಒಂದು ಸಬ್ಸ್ಕ್ರೈಬ್ ಅಂತ ಬಟನ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಹೌದು ಫ್ರೆಂಡ್ಸ್, ಈಗ ಸರ್ಕಾರದ ಕಡೆಯಿಂದ 195 ತಾಲೂಕುಗಳಲ್ಲಿ ಬರಪೀಡಿತ ತಾಲೂಕುಗಳಂತ ಘೋಷಣೆ ಮಾಡಿದ್ದು. ಅದರಲ್ಲಿ 161 ತೀವ್ರ ಬರಪೀಡಿತ ತಾಲೂಕುಗಳಿದ್ದಾವೆ, ಹಾಗೆ 34 ತಾಲೂಕುಗಳು ಸಾಧಾರಣ ಬರಪೀಡಿತ ತಾಲೂಕುಗಳೆಂದು ಘೋಷಣೆ ಮಾಡಿದ್ದಾರೆ. ಸೊ ರಾಜ್ಯದಲ್ಲಿ ತೀವ್ರ ಮಳೆ ಕೊರತೆಯಿಂದಾಗಿ ಎದುರಿಸುವಂತಹ ಒಂದು ರೈತರಿಗೆ ಈ ಒಂದು 2023 ಮುಂಗಾರು ಹಂಗಾಮಿನಲ್ಲಿ 197 ತಾಲೂಕುಗಳು ಬರಪೀಡಿತ ಎಂದು ಘೋಷಣೆ ಮಾಡಿದ್ದು. ಸೊ ಇಲ್ಲಿ ನೋಡ್ತಿರಬಹುದು, ಸರ್ಕಾರದ ಒಂದು ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿರುವಂತಹ ಬರ ತಾಲೂಕುಗಳ ಪಟ್ಟಿ ಕೂಡ ನಾನು ನಿಮಗೆ ತೋರಿಸ್ತೇನೆ. ಅದರ ಒಂದು ನೋಟಿಫಿಕೇಶನ್ ಇದು. 2023 ಮತ್ತು 24 ಸಾಲಿ ರಾಜ್ಯದಲ್ಲಿ ಮುಂಗಾರು ಹಂಗಾಮಿನಲ್ಲಿ ಬರಪೀಡಿತ ತಾಲೂಕುಗಳು ಎಂದು ಘೋಷಣೆ ಮಾಡಿರುವಂತಹ ಕುರು. ಬೇಕಿದ್ರೆ ಇದರ ಒಂದು PDF ಲಿಂಕ್ ನನ್ನ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೇನೆ, ಅಲ್ಲಿಯೂ ಕ್ಲಿಕ್ ಮಾಡಬಹುದು. ಈಗ ನಾನು ನಿಮಗೆ ಜಿಲ್ಲೆವಾರು ಯಾವ್ಯಾವ ಬರಪೀಡಿತ ತಾಲೂಕುಗಳಿದ್ದಾವೆ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ನೋಡಿ. ಅದರಲ್ಲಿ 2023 ಮುಂಗಾರಿನಲ್ಲಿ ಅತಿ ಬರಪೀಡಿತ 161 ತಾಲೂಕುಗಳನ್ನು ಪಟ್ಟಿ ಮಾಡಿದ. ಸೊ ಇಲ್ಲಿ ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ ಇದೆ, ರಾಮನಗರದಲ್ಲಿ 3 ತಾಲೂಕುಗಳಿದ್ದಾವೆ, ನಂತರ ಕೋಲಾರದಲ್ಲಿ 6 ತಾಲೂಕುಗಳಿಗೆ ತೀವ್ರ ಬರಪೀಡಿತ ತಾಲೂಕುಗಳನ್ನು ಘೋಷಣೆ ಮಾಡಿದ್ದಾರೆ. ಅದೇ ರೀತಿಯಾಗಿ ಚಿಕ್ಕಬಳ್ಳಾಪುರದಲ್ಲಿ ಕೂಡ ಒಂದಿಷ್ಟು ತಾಲೂಕುಗಳನ್ನು ಬರಪೀಡಿತ ಮಾಡಿದ್ದಾರೆ. ತುಮಕೂರದಲ್ಲಿ ಕೂಡ ಇಷ್ಟೆಲ್ಲ ತಾಲೂಕುಗಳಿಗೆ ಬರಪೀಡಿತ ತಾಲೂಕುಗಳಂತ ಘೋಷಣೆ ಮಾಡಿದ್ದಾರೆ. ಚಿತ್ರದುರ್ಗ ಇದೆ, ನಂತರ ಇಲ್ಲಿ ನೋಡ್ತಿರಬಹುದು ಮಂಡ್ಯ ಜಿಲ್ಲೆಯಲ್ಲಿ ಕೂಡ ಇದೆ, ಮೈಸೂರು, ದಾವಣಗೆರೆ ಜಿಲ್ಲೆಯಲ್ಲಿ ಈ ಎಲ್ಲ ತಾಲೂಕುಗಳು ತೀವ್ರ ಬರಪೀಡಿತ ತಾಲೂಕುಗಳಿದ್ದಾವೆ. ಬಳ್ಳಾರಿ ಕೂಡ ಇದೆ, ಬಳ್ಳಾರಿಯಲ್ಲಿ ಬಳ್ಳಾರಿ, ಸಂಡೂರು, ಸಿರುಗುಪ್ಪ, ಕುರುಗೋಡು ಮತ್ತೆ ಕಂಪ್ಲಿ, ಕೊಪ್ಪಳದಲ್ಲಿ ಗಂಗಾವತಿ, ಕೊಪ್ಪಳ, ಕುಷ್ಟಗಿ, ಯಲಬುರ್ಗ, ಕರಗಟಗಿ ಮತ್ತೆ ಕುಕನೂರು, ಕನಗಿರಿ ಇದೆ. ನಂತರ ರಾಯಚೂರದಲ್ಲಿ ಲಿಂಗಸೂರು, ಮಾನ್ವಿ, ರಾಯಚೂರು, ಸಿರ್ವಾರ ಎಲ್ಲವೂ ಕೂಡ ಬರಪೀಡಿತ ತಾಲೂಕುಗಳನ್ನು ಘೋಷಣೆ ಮಾಡಿದೆ. ಅದೇ ರೀತಿಯಾಗಿ ನಂತರ ಕಲಬುರಗಿ ಜಿಲ್ಲೆಯಲ್ಲಿ ಅಫಜಲ್ಪುರ್, ಆಳಂದ, ಚಿಂಚೋಳಿ, ಚಿತ್ತಾಪುರ, ಕಲಬುರಗಿ, ಜೇವರ್ಗಿ, ಸೇಡಂ, ಕಾಳಗಿ, ಕಮಲಾಪುರ, ಯಡ್ರಾಮಿ ಮತ್ತೆ ಶಹಾಬಾದ್ ಈ ಎಲ್ಲ ಕೂಡ ಒಂದು ಬರಪೀಡಿತ ತಾಲೂಕುಗಳನ್ನು ಘೋಷಣೆ ಮಾಡಿದ್ದಾರೆ. ಬಿದಾರದಲ್ಲಿ ಕೇವಲ 3 ತಾಲೂಕುಗಳನ್ನು ಬರಪೀಡಿತ ಘೋಷಣೆ ಮಾಡಿದ್ದಾರೆ, ಬಾಲ್ಕಿ, ಬಸವನ ಕಲ್ಯಾಣ ಮತ್ತು ಹುಲ್ಸೂರು. ನಂತರ ಬೆಳಗಾವಿ, ಬಾಗಲಕೋಟು ಮತ್ತೆ ವಿಜಯಪುರ, 3 ಏನು ಜಿಲ್ಲೆಗಳಿದ್ದಾವೆ ಎಲ್ಲವೂ ತಾಲೂಕು ಬರಪೀಡಿತ ತಾಲೂಕುಗಳನ್ನು ಘೋಷಣೆ ಮಾಡಿದ್ದಾರೆ. ಗದಗದಲ್ಲಿ ಕೂಡ ಈ ಎಲ್ಲ ತಾಲೂಕುಗಳನ್ನು ಬರಪೀಡಿತ ಘೋಷಣೆ ಮಾಡಿದ್ದಾರೆ. ಹಾವೇರಿಯಲ್ಲಿ ಕೂಡ ಈ ಕೆಳಗೆ ನೀವು ನೋಡ್ತಿರುವಂತಹ ತಾಲೂಕುಗಳು ಬರಪೀಡಿತ ಒಂದು ತಾಲೂಕುಗಳನ್ನು ಘೋಷಣೆ ಮಾಡಿದ್ದಾರೆ. ಲಿಸ್ಟ್ ಎಲ್ಲ ನೋಡ್ತಿರ್ಬೋದು, ನಿಮಗೆ ಬೇಕಿದ್ರೆ ಲಿಸ್ಟ್ ನಾನು ನಿಮಗೆ ವಾಟ್ಸಪ್ ಮೂಲಕ ಒಂದು ಶೇರ್ ಮಾಡ್ತೇನೆ. ನಂತರ ಒಂದು ಯಾದಗಿರಿ ಡಿಸ್ಟ್ರಿಕ್ಟ್ದಲ್ಲಿ ಶಾಪುರ್ ಮತ್ತೆ ವಡಗೇರನ್ನು ಕೊಟ್ಟಿದ್ದಾರೆ. ವಿಜಯನಗರ ಡಿಸ್ಟ್ರಿಕ್ಟ್ದಲ್ಲಿ ಎಲ್ಲವೂ ಕೂಡ ಒಂದು ಬರಪೀಡಿತ ತಾಲೂಕುಗಳೊಂದು ಘೋಷಣೆ ಮಾಡಿದ್ದಾರೆ ಫ್ರೆಂಡ್ಸ್. ಸೊ ಈ ಲಿಸ್ಟ್ ನಾನು ನಿಮಗೆ ವಾಟ್ಸಪ್ ಗ್ರೂಪಲ್ಲಿ ಲಿಂಕನ್ನು ಶೇರ್ ಮಾಡಿರ್ತೇನೆ, ಅಲ್ಲಿಂದ ನೀವು ಪಡಿಬೋದು. ಹಾಗೆ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದರೆ ತಪ್ಪದೇ ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ಎಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು.